ಉದಯವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಬಹಳ ದೊಡ್ಡ ಚರ್ಚೆಯಲ್ಲಿರುವಂಥದ್ದು ನಮ್ಮ ಟೋಲ್ ಗೇಟ್, ಮುಕ್ಕ ಟೋಲ್ ಗೇಟ್. ಈಗಾಗಲೇ ಮಾತುಕತೆ ಆಗಿದೆ. ಡಾಂಗಿ ಅವರು, ಸೂರ್ಯವಂಶ ಅವರು ಅದರ ಬಗ್ಗೆ ಚರ್ಚೆ ಮಾಡಿ ಅಧಿಕೃತವಾಗಿ ಅದನ್ನು ತೆರವುಗೊಳಿಸುವುದಕ್ಕೆ ಇನ್ನೊಂದು ಹತ್ತು ಒಂದು ತಿಂಗಳ ಒಳಗೆ ತೀರ್ಮಾನವನ್ನು ತಗೊಳ್ಳುವಂಥದ್ದು ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮತ್ತು ಎಲ್ಲ ಕೂತು ತರುವಂಥ ತೀರ್ಮಾನ ಇವತ್ತು ತಗೊಳ್ತಾರೆ. ಆದರೆ ಈಗ ಏನು ಪ್ರಕ್ರಿಯೆಗಳು ಅಲ್ಲಿಯವರೆಗೆ ನಡೀತಾ ಇದೆ, ಲೋಕಲ್ ಗಾಡಿಗಳಿಗೆ ಟೋಲ್ ಇಲ್ಲ, ಅದು ಕಂಟಿನ್ಯೂ ಆಗ್ತದೆ. ಟೋಲ್ ಇಲ್ಲ ಅಲ್ಲಿ, ಇನ್ನು ಲೋಕಲ್ ಗಾಡಿಗಳಿಗೆ ಟೋಲ್ ತಗೊಳ್ಳಿಕ್ಕಿಲ್ಲ ಅಂತ ಹೇಳುವಂಥದ್ದನ್ನು ಒಂಚೂರು ಮಾಡಿದ್ದಾರೆ. ಅದನ್ನು ಅದು ಕಂಟಿನ್ಯೂ ಆಗ್ತದೆ. ಅದೆಲ್ಲ ಲೋಕಲ್ ಗಾಡಿಗಳೇ ನಾವು ಕೊಡ್ತೇವೆ ಯಾವ ಯಾವ್ದು ಅಂತ ಅದು ಮಾಡ್ತಾರೆ. ಎರಡನೇದು ಒಂದು ತಿಂಗಳೊಳಗೆ ಅದಕ್ಕೆ ತೀರ್ಮಾನಗಳನ್ನು ತಗೊಳ್ತಾರೆ. ಇಲ್ಲಿಂದ ತೆರವುಗೊಳಿಸುವಂತದಕ್ಕೆ ತೀರ್ಮಾನಗಳನ್ನು ಸರ್ಕಾರ ತಗೊಳ್ತಾರೆ. ಅದು ಯೋಚನೆ ಮಾಡ್ತಾರೆ, ಕಾನೂನು ಪ್ರಕಾರ ಏನು ಮಾಡ್ಬೇಕು ಮಾಡ್ತಾರೆ. ಈಗ ತೆರವು ಅಂತ ಬರೀ ಅದು ಎರಡೂ ಆಗ್ಬೋದು, ಮರ್ಜಿ ಆಗ್ಬೋದು ಅಥವಾ ಟೋಟಲ್ ಕ್ಯಾನ್ಸಲ್. ಅದು ಟೀಮ್ ಅಲ್ಲಿ ಕೂತು ಕಾನೂನು ಪ್ರಕಾರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ.